ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿರುವವರಿಗೆ ಎರಡು ತಿಂಗಳಿಂದ ತುಂಬನೇ ಬೇಸರವಾಗಿತ್ತು ಯಾಕಂದರೆ ಮಲ್ಲಿಗೆಯ ದರ ತುಂಬನೇ ಕಡಿಮೆಯಾಗಿತ್ತು ಈಗ ನಾಲ್ಕೈದು ದಿನಗಳಿಂದ ಮಲ್ಲಿಗೆಯ ದರದಲ್ಲಿ ಏರಿಕೆಯನ್ನು ಕಾಣುತ್ತಿದ್ದೇವೆ ಈ ರೀತಿಯಾಗಿ ಮಲ್ಲಿಗೆಯ ಅಟ್ಟೆಗೆ ಒಳ್ಳೆಯ ಬೆಲೆ ಸಿಕ್ಕಿದಾಗ ಮಲ್ಲಿಗೆ ಕೃಷಿ ಮಾಡುವವರಿಗೆ ತುಂಬಾ ಖುಷಿಯಾಗುತ್ತದೆ ಆದರೆ ಈ ಸಮಯದಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ತುಂಬಾನೇ ಕಡಿಮೆ ಚಿಗುರುಗಳು ಬಂದು ನಮಗೆ ತುಂಬಾನೇ ಕಡಿಮೆ ಹೂಗಳು ಸಿಗುತ್ತದೆ ಮಲ್ಲಿಗೆ ಬೆಲೆಯು ಕಡಿಮೆಯಾಗುತ್ತಿರುವ ಕಾರಣದಿಂದಲೇ ಅದರ ಬೆಲೆಯೂ ಕೂಡ ಹೆಚ್ಚುತ್ತಿದೆ ಮಲ್ಲಿಗೆಯ ಬೆಲೆ ಅಟ್ಟೆಗೆ ಒಂದು ಸಾವಿರದ ಹತ್ತಿರ ಬಂದಾಗ ನನ್ನ ಗಿಡಗಳಲ್ಲಿ ಎಷ್ಟು ಹೂ ಆಗ್ತಾ ಇದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇಲ್ಲಿಯ ತನಕ ವಿಡಿಯೋವನ್ನು ಹಾಕಿದ್ದು ಬೇಸಿಗೆಯಲ್ಲಿ ಇದ್ದಂತಹ ನನ್ನ ಮಲ್ಲಿಗೆ ಗಿಡಗಳ ವಿಡಿಯೋ ಹಾಗೆ ಈಗ ನೋಡಿ ಮಳೆಗಾಲದಲ್ಲಿ ಅದೇ ಗಿಡಗಳು ಹೇಗೆ ಆಗಿವೆ ಅಂತ ನೀವೇ ನೋಡಿ ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಹಾಗೂ ಅದರಲ್ಲಿ ಉತ್ತಮ ರೀತಿಯ ಹೂಗಳನ್ನು ಪಡೆಯಲು ಬಿಸಿಲಿನ ಅವಶ್ಯಕತೆ ತುಂಬಾನೇ ಇದೆ ಅಂತ ಹೇಳ್ಬಹುದು ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಹಾಗೆ ಬಿಸಿಲು ತುಂಬಾನೇ ಕಡಿಮೆ ಬರ್ತಾ ಇದೆ ಹಾಗಾಗಿ ನನ್ನ ಗಿಡಗಳಲ್ಲಿ ತುಂಬಾನೇ ಕಡಿಮೆ ಹೂಗಳು ಆಗ್ತಾ ಇದೆ ನಾನು ಇಲ್ಲಿ ಇವತ್ತಿನ ಹೂವನ್ನ ತೆಗೆದಿಲ್ಲ ಆದರೂ ಕೂಡ ನಿಮ್ಗೆ ಗಿಡಗಳಲ್ಲಿ ಹೂಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ನನ್ನ ಗಿಡಗಳಲ್ಲಿ ಹೂಗಳು ತುಂಬಾ ಕಡಿಮೆ ಆಗ್ತಾ ಇದೆ ನಾನು ಪ್ರತಿಯೊಂದು ಗಿಡವನ್ನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಮೊಗ್ಗುಗಳಿವೆ ತುಂಬ ಏನೂ ಇಲ್ಲ ಆದರೂ ಕೂಡ ಇದು ಬೆಳೆದಿಲ್ಲ ಅಷ್ಟರೊಳಗೆ ನೋಡಿ ಹುಳಗಳು ತಿಂದಿವೆ ಈ ರೀತಿಯಾದಾಗ ನಮಗೆ ಮೊಗ್ಗುಗಳು ಸಿಗುವುದಿಲ್ಲ ನಾನು ಕೀಟಗಳಿಗಾಗಿ ಸ್ಪ್ರೇಯನ್ನು ಮಾಡಿ ಹತ್ತು ದಿನ ಆಯಿತು ಅಷ್ಟರೊಳಗೆ ಹುಳಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಮಳೆಗಾಲದಲ್ಲಿ ಹುಳಗಳ ಪ್ರಾಬ್ಲಮ್ ಇದೇ ರೀತಿಯಾಗಿರ್ತದೆ ನಾವು ಎಷ್ಟೇ ಸ್ಪ್ರೇಯನ್ನು ಹಾಕಿದರೂ ಕೂಡ ಹುಳಗಳು ಬಂದೇ ಬರ್ತದೆ ನೋಡಿ ಇದರ ಎಲೆಗಳೆಲ್ಲ ನೋಡಿ ತುಂಬಾ ಉದುರಿ ಹೋಗಿದೆ ಹಾಗೆ ಚಿಗುರುಗಳು ಬರ್ತಾ ಇದೆ ಇವತ್ತಿನ ಮಲ್ಲಿಗೆಯ ದರ ಅಟ್ಟೆಗೆ ಸಾವಿರದ ಐವತ್ತು ಇದೆ ಆದರೆ ನನ್ನ ಗಿಡಗಳಲ್ಲಿ ಒಂದು ಲೈನ್ ಕೂಡ ಹೂವು ಆಗ್ತಾ ಇಲ್ಲ ಕಳೆದ ವಾರ ನನಗೆ ಅರ್ಧ ಚೆಂಡು ಹಾಗೆ ಎರಡು ಲೈನ್ ಹೂವು ಸಿಗ್ತಾ ಇತ್ತು ಆದರೆ ಇವತ್ತು ನೋಡಿ ನನಗೆ ಹೂವೇ ಸಿಗ್ತಾ ಇಲ್ಲ ಈಗ ದಿನಕ್ಕೆ ಐವತ್ತು ಅರವತ್ತು ಈ ರೀತಿಯಾಗಿ ಹೂವು ಆಗ್ತಾ ಇದೆ ಇದನ್ನು ನಾನು ಮಾರುಕಟ್ಟೆಗೆ ನೀಡಲು ಆಗುವುದಿಲ್ಲ ಈಗ ನನ್ನ ಗಿಡಗಳಲ್ಲಿ ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನನಗೆ ಹೆಚ್ಚಿನ ಹೂಗಳು ಸಿಗ್ತದೆ ಈ ಸೀಸನ್ ಅಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಇದೇ ರೀತಿಯಾಗಿ ಮೊಗ್ಗುಗಳು ತುಂಬಾನೇ ಕಡಿಮೆ ಸಿಗ್ತದೆ ಆದರೆ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇರ್ತದೆ ಮಲ್ಲಿಗೆಯ ದರ ಸಾವಿರದ ಮೇಲೆ ಹೋದಾಗ ಮಲ್ಲಿಗೆ ಕೃಷಿಕರು ದಿನಕ್ಕೆ ತುಂಬಾನೇ ಸಂಪಾದನೆ ಮಾಡ್ತಾರೆ ಅಂತ ಅನೇಕರು ಅಂದ್ಕೊಂಡಿರ್ತಾರೆ ನಾನು ಕೂಡ ಈ ಕೃಷಿಯನ್ನು ಮಾಡುವ ಮೊದಲು ಹಾಗೆ ಅಂದ್ಕೊಂಡಿದ್ದೆ ಆದರೆ ಈ ಸಮಯದಲ್ಲಿ ಅತಿ ಕಡಿಮೆ ಮಲ್ಲಿಗೆ ಮೊಗ್ಗುಗಳು ಸಿಗ್ತದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ನೋಡಿ ಗಿಡಗಳಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿದೆ ಮಳೆಗಾಲ ನಿಂತ ನಂತರ ಚೆನ್ನಾಗಿ ಬಿಸಿಲು ಬಂದಾಗ ಇದರಲ್ಲಿ ಹೆಚ್ಚಿನ ಚಿಗುರುಗಳು ಬಂದು ಗಿಡಗಳು ಮೊದಲಿನಂತೆ ಆಗಿ ಬರ್ತದೆ ನೋಡಿ ಇಲ್ಲೆಲ್ಲ ಎಲೆಗಳೆಲ್ಲ ತುಂಬಾನೇ ಕಡಿಮೆ ಇದೆ ಇಲ್ಲಿ ನೋಡಿ ಮೊಗ್ಗು ಹಾಗೆ ಇದೆ ಕೆಳಗಡೆ ಎಲೆಗಳೆಲ್ಲ ಉದುರಿ ಹೋಗಿದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಲ್ಲಿಗೆ ಗಿಡಗಳು ಇದೇ ರೀತಿಯಾಗಿರ್ತದೆ ನೋಡಿ ಈ ಗಿಡದಲ್ಲೂ ಕೂಡ ನನಗೆ ಹೂವು ಸಿಗ್ತಾ ಇಲ್ಲ ಹಾಗೆ ಈ ಗಿಡ ನೋಡಿ ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಹೆಚ್ಚಿನ ಎಲೆಗಳು ಉದುರಿ ಹೋಗಿಲ್ಲ ಚಿಗುರುಗಳು ಸ್ವಲ್ಪ ಬರ್ತಾ ಇದೆ ನೋಡಿ ಇವೆಲ್ಲ ಚಿಕ್ಕ ಮೊಗ್ಗುಗಳು ಬೇಸಿಗೆಯಲ್ಲಿ ದಿನಕ್ಕೆ ಒಂದೇ ಗಿಡದಲ್ಲಿ ಐವತ್ತರಿಂದ ಎಪ್ಪತ್ತು ಹೂಗಳು ಆಗ್ತಾ ಇತ್ತು ಈಗ ನೋಡಿ ನನಗೆ ಒಂದೇ ಒಂದು ಹೂವು ಸಿಗ್ತಾ ಇಲ್ಲ ನೋಡಿ ಇಲ್ಲಿ ಒಂದು ಹೂ ಇದೆ ಹಾಗೆ ನನಗೆ ಇಲ್ಲಿ ಒಂದು ಹೂವು ಕಾಣಿಸ್ತಾ ಇದೆ ನೋಡಿ ಇದರ ಸೈಜ್ ನೋಡಿ ತುಂಬಾ ಚಿಕ್ಕದಾಗಿದೆ ಬೇಸಿಗೆಯಲ್ಲಿ ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಈಗ ಸ್ವಲ್ಪ ಚಿಕ್ಕ ಚಿಕ್ಕ ಹೂಗಳು ಆಗ್ತಾ ಇದೆ ಈ ಗಿಡದಲ್ಲಿ ನೋಡಿ ಈ ರೀತಿಯಾಗಿ ಹೂಗಳು ಆಗುವುದರೊಳಗೆ ಹುಳಗಳು ಬಂದು ತಿಂದು ಹಾಕಿದೆ ಒಂದೇ ಒಂದು ನನಗೆ ಹೂವು ಸಿಗ್ತಾ ಇಲ್ಲ ಇದನ್ನು ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೇನೆ ಹಾಗೆ ನಾನು ದೂರದಲ್ಲಿ ಎಸಿತಾ ಇದ್ದೇನೆ ಈ ಗಿಡದಲ್ಲೂ ಕೂಡ ಚಿಕ್ಕ ಚಿಕ್ಕ ಹೂಗಳಿವೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನನಗೆ ಇನ್ನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಹೆಚ್ಚಿನ ಹೂ ಸಿಗ್ತದೆ ಆದರೆ ಬೇಸಿಗೆಯಲ್ಲಿ ಆಗುತ್ತಿದ್ದಷ್ಟು ಹೂವು ಆಗುವುದಿಲ್ಲ ಅತಿ ಕಡಿಮೆ ಚಿಗುರು ಬರ್ತದೆ ಒಮ್ಮೆ ನನ್ನ ಗಿಡದಲ್ಲಿ ಹೂಗಳು ಆಗಿ ಮುಗಿದಿದೆ ಹಾಗಾಗಿ ನನಗೆ ಇಷ್ಟು ಕಡಿಮೆ ಹೂವು ಸಿಗ್ತಾ ಇದೆ ನೋಡಿ ಇಲ್ಲೆಲ್ಲ ತುಂಬನೇ ಚಿಗುರು ಬರ್ತಾ ಇದೆ ಇನ್ನು ಎರಡು ಮೂರು ದಿನಗಳಲ್ಲೇ ನಾನು ಇದಕ್ಕೆ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾಗ್ತದೆ ಇಲ್ಲವಾದಲ್ಲಿ ಈ ಚಿಗುರುಗಳನ್ನೆಲ್ಲ ಹುಳಗಳು ತಿಂದು ಹಾಕ್ತದೆ ಕೆಲವೊಮ್ಮೆ ನನ್ನ ಗಿಡಗಳು ಸಂಜೆ ಸರಿಯಾಗಿರ್ತದೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡುವಾಗ ತುಂಬನೇ ಹುಳಗಳು ಬಂದು ಎಲೆಗಳನ್ನೆಲ್ಲ ತಿಂದು ಹಾಕಿರ್ತದೆ ಹಾಗಾಗಿ ನಾವು ಸಮಯಕ್ಕೆ ಸರಿಯಾಗಿ ಇದಕ್ಕೆ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಬೇಸಿಗೆಯಲ್ಲಿ ಹದಿನೈದು ದಿನಕ್ಕೊಮ್ಮೆ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಈಗ ಮಳೆಗಾಲದಲ್ಲಿ ನಾವು ಹತ್ತು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ಎರಡು ಎಂ ಎಲ್ ಹಾಕುತ್ತಿದ್ದಲ್ಲಿ ಎರಡೂವರೆ ಎಂ ಎಲ್ ಅನ್ನು ಹಾಕಬೇಕಾಗ್ತದೆ ನಾನು ಈಗ ನೋಡಿದ ಇಷ್ಟು ಗಿಡಗಳಲ್ಲಿ ನನಗೆ ನಾಲ್ಕರಿಂದ ಐದು ಮೊಗ್ಗುಗಳು ಮಾತ್ರ ಸಿಕ್ಕಿದೆ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ವರ್ಷಗಳ ಅನುಭವ ಇರುವವರಿಗೆ ನಾನು ಕೇಳಿದಾಗ ಬೇಸಿಗೆಯಲ್ಲಿ ಐದರಿಂದ ಆರು ಅಟ್ಟೆ ಮಲ್ಲಿಗೆ ಸಿಗ್ತಾ ಇತ್ತು ಆದರೆ ಈಗ ಮಳೆಗಾಲದಲ್ಲಿ ಒಂದು ಅಟ್ಟೆನೂ ಕೂಡ ಮಲ್ಲಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಈ ವಿಷಯವನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಕೆಲವರು ಈಗಿನ ಮಲ್ಲಿಗೆಯ ರೇಟನ್ನು ನೋಡಿ ಅಂದ್ರೆ ಅಟ್ಟೆಗೆ ಸಾವಿರದ ಮುನ್ನೂರು ಈ ರೀತಿಯಾಗಿ ರೇಟ್ ಬಂದಾಗ ನಾನು ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡಿ ಹೆಚ್ಚಿನ ಸಂಪಾದನೆಯನ್ನು ಮಾಡಬಹುದು ಅಂತ ಅಂದ್ಕೊಂಡಿರ್ತಾರೆ ಹಾಗೆಯೇ ಮಲ್ಲಿಗೆ ಕೃಷಿಯನ್ನು ಮಾಡಲು ಮುಂದಾಗುತ್ತಾರೆ ಅಂತಹವರಿಗಾಗಿ ನಾನು ಈ ವಿಡಿಯೋವನ್ನ ಮಾಡುತ್ತಿದ್ದೇನೆ ಮಳೆಗಾಲದಲ್ಲಿ ತುಂಬಾನೇ ಹೂವು ಆಗ್ತದೆ ನಾವು ಅದರಿಂದ ತುಂಬಾನೇ ಸಂಪಾದನೆ ಮಾಡಬಹುದು ಅಂತ ಅಂದ್ಕೊಂಡಿದ್ದರೆ ಅದು ಆಗುವುದಿಲ್ಲ ಮೂರುವರೆ ಚೆಂಡು ಅಂದರೆ ಒಂದು ಅಟ್ಟಿಗೆ ಸ್ವಲ್ಪ ಕಡಿಮೆ ಹೂವು ಆಗುತ್ತಿದ್ದ ನನ್ನ ಗಿಡಗಳಲ್ಲಿ ಈಗ ಒಂದು ಲೈನ್ ಕೂಡ ನನಗೆ ಹೂವು ಸಿಗ್ತಾ ಇಲ್ಲ ಕಳೆದ ವಾರ ನನ್ನ ಗಿಡಗಳಲ್ಲಿ ಎರಡೂವರೆಯಿಂದ ಮೂರು ಲೈನ್ ಹೂವು ಸಿಕ್ಕಿತ್ತು ಆದರೆ ಈಗ ನನಗೆ ಹೂವು ಸಿಗ್ತಾ ಇಲ್ಲ ಇನ್ನು ಒಂದು ಹದಿನೈದು ದಿನಗಳಲ್ಲಿ ಪುನಃ ನನಗೆ ಹೂವು ಸಿಗ್ತದೆ ಅಲ್ಲಿಯವರೆಗೆ ನಾನು ವೇಟ್ ಮಾಡಬೇಕಾಗ್ತದೆ ನೋಡಿ ಈ ಗಿಡದ ಹೂವಿನಲ್ಲಿಯೂ ಕೂಡ ಹುಳಗಳ ಪ್ರಾಬ್ಲಮ್ ಇದೆ ಮೊದಲೇ ನಮಗೆ ಹೂವು ತುಂಬಾ ಕಡಿಮೆ ಸಿಗ್ತದೆ ಅದರಲ್ಲೂ ಈ ರೀತಿಯಾಗಿ ಹುಳಗಳ ಪ್ರಾಬ್ಲಮ್ ಬಂದಾಗ ನಮಗೆ ಹೂವೇ ಸಿಗದೆ ಇರಬಹುದು ಈ ರೀತಿಯಾಗಿ ಒಂದು ಲೈನ್ ಕಿಂತ ಕಡಿಮೆ ಹೂವಾದಾಗ ನಮಗೆ ಇದನ್ನು ಮಾರುಕಟ್ಟೆಗೆ ಸೇಲ್ ಮಾಡಲು ಆಗುವುದಿಲ್ಲ ನಮ್ಮ ಊರಿನಲ್ಲಿ ಒಂದು ಲೈನ್ ಮಲ್ಲಿಗೆ ಹೂವಾದರೂ ಕೂಡ ತಗೊಳ್ತಾರೆ ಒಂದು ಲೈನ್ ಕಿಂತ ಕಡಿಮೆ ಆದಾಗ ನಮಗೆ ಅದನ್ನು ಸೇಲ್ ಮಾಡಲು ಆಗುವುದಿಲ್ಲ ನೋಡಿ ಇವತ್ತಿನ ಮೊಗ್ಗುಗಳು ಇಷ್ಟೇ ಆಗಿದೆ ಎರಡು ತಿಂಗಳ ಹಿಂದೆ ನೋಡಿ ನನ್ನ ಗಿಡಗಳು ಹೇಗಿದ್ದವು ಅಂತ ಒಂದೇ ಗಿಡದಲ್ಲಿ ನನಗೆ ಐವತ್ತಕ್ಕಿಂತ ಹೆಚ್ಚು ಹೂಗಳು ಸಿಗ್ತಾ ಇತ್ತು ಇದು ನೋಡಿ ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳಲ್ಲಿ ನನ್ನ ಗಿಡಗಳಲ್ಲಿ ಆದಂತಹ ಹೂಗಳು ನನಗೆ ಆಗ ತುಂಬಾ ಹೂವು ಸಿಗ್ತಾ ಇತ್ತು ಆದರೆ ಇವತ್ತು ನೋಡಿ ನನಗೆ ಇಷ್ಟೇ ಹೂ ಸಿಕ್ಕಿದೆ ಆದರೆ ಬೆಲೆ ತುಂಬಾ ಜಾಸ್ತಿ ಇದೆ ಆದರೆ ನಾನು ಇದನ್ನು ಸೇಲ್ ಮಾಡಲು ಆಗುವುದಿಲ್ಲ ಹೀಗೆ ನಮ್ಮ ಗಿಡಗಳಲ್ಲಿ ಕಡಿಮೆ ಪ್ರಮಾಣದ ಮಲ್ಲಿಗೆ ಹೂಗಳು ಆದಾಗ ಅದಕ್ಕೆ ಬೆಲೆ ಜಾಸ್ತಿಯಾಗಿರ್ತದೆ ಹಾಗೆಯೇ ನಮ್ಮ ಗಿಡಗಳಲ್ಲಿ ತುಂಬನೇ ಮಲ್ಲಿಗೆ ಹೂಗಳು ಆದಾಗ ಅದಕ್ಕೆ ಬೆಲೆ ತುಂಬಾ ಕಡಿಮೆ ಇರ್ತದೆ ಆದರೂ ಕೂಡ ನಾವು ಮಲ್ಲಿಗೆ ಕೃಷಿಯನ್ನು ಮಾಡುವುದರಿಂದ ಲಾಭವನ್ನು ಗಳಿಸಬಹುದು ಆದರೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಕೂಡಲೇ ನಮಗೆ ಲಾಭ ಸಿಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂದರಿಂದ ಒಂದೂವರೆ ವರ್ಷದೊಳಗೆ ನಾವು ಹಾಕಿದ ಒಂದು ಬಂಡವಾಳ ನಮಗೆ ವಾಪಸ್ ಬರ್ತದೆ ನಂತರ ನಾವು ಅದರಿಂದ ಲಾಭವನ್ನು ಗಳಿಸಬಹುದು ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆಯ ದರ ಜಾಸ್ತಿ ಇದ್ದಾಗ ನನ್ನ ಗಿಡದಲ್ಲಿ ಎಷ್ಟು ಹೂ ಆಗ್ತದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನನ್ನ ಗಿಡಗಳಲ್ಲಿ ಹೆಚ್ಚಿನ ಹೂ ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಈಗ ನನ್ನ ಗಿಡಗಳಲ್ಲಿ ತುಂಬಾ ಕಡಿಮೆ ಹೂ ಆಗ್ತಾ ಇದೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಅಂದುಕೊಂಡವರಿಗೆ ಈ ಎಲ್ಲ ವಿಷಯಗಳು ಮೊದಲೇ ತಿಳಿದಿರಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಈಗಿನ ಮಲ್ಲಿಗೆ ಹೂವಿನ ದರವನ್ನು ನೋಡಿ ಹೆಚ್ಚಿನ ಹಣವನ್ನು ಸಂಪಾದಿಸಬಹುದು ಅನ್ನುವ ಒಂದು ಉದ್ದೇಶದಿಂದ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ನಂತರ ನಿರಾಶರಾಗುವ ಬದಲು ಮೊದಲೇ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡಿದ್ದರೆ ಒಳ್ಳೆಯದು ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ